ದೇಹದಲ್ಲಿ ಭಯಂಕರ ಉಷ್ಣಾಂಶವನ್ನು ಕಡಿಮೆ ಮಾಡುವಂಥ ಸೂಪರ್ ಆಗಿರುವಂಥ ಮನೆಮದ್ದು ಇದು. ಬಾಡಿ ಹೀಟನ್ನು ಕಡಿಮೆ ಮಾಡೋದಲ್ದೇ ಒಂದೊಳ್ಳೆ ಎನರ್ಜಿಯನ್ನು ಕೂಡ ನೀಡ್ತಾ ಹೋಗುತ್ತೆ, ಸುಸ್ತು ಆಯಾಸ ಕಡಿಮೆ ಮಾಡುತ್ತೆ. ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ದೇಹದ ಉಷ್ಣಾಂಶ ವಿಪರೀತವಾಗಿ ಹೆಚ್ಚಾಗುತ್ತೆ, ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬೇಕಾಗತ್ತೆ. ಇವತ್ತಿನ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳಿಗೆ ಇದು ಮನೆಮದ್ದಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿದ್ರಾಹೀನತೆಯ ಸಮಸ್ಯೆಯನ್ನು ದೂರ ಮಾಡುತ್ತೆ. ಕೆಲವೊಬ್ಬರಿಗೆ ಕೈ ಕಾಲುಗಳು ವಿಪರೀತವಾಗಿ ಸೆಳೆತ ಆಗ್ತಾ ಇರತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಉರಿಮೂತ್ರದ ಸಮಸ್ಯೆ ಇದ್ದವರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ರಕ್ತಹೀನತೆ ಇರೋರಿಗೆ, ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಇದು ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು. ನಮ್ಮ ಬಾಡಿ ವಿಪರೀತವಾಗಿ ಹೀಟಾಯಿತು, ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಯಿತು ಅಂತಂದರೆ ಕೈ ಕಾಲುಗಳು ಉರಿ ಬರುವಂಥದ್ದು, ಪಾದಗಳು ಒಡೆಯುವಂಥದ್ದು, ಪಾದಗಳು ವಿಪರೀತವಾಗಿ ಉರಿ ಬರುವಂಥದ್ದು, ಕೈ ಕಾಲುಗಳಲ್ಲಿ ಸಿಪ್ಪೆ ಕೀಳುವಂಥದ್ದು, ಹೊಟ್ಟೆ ಉರಿ ಆಗುವಂಥದ್ದು, ಕಣ್ಣು ಉರಿ ಬರೋದು, ಕಣ್ಣು ನೋವು ಆಗೋದು, ಇನ್ನು ತುಟಿಗಳು ಒಡೆಯುವಂಥದ್ದು, ಬಾಯಿ ಹುಣ್ಣು ಅಂತ ಹೇಳ್ತಾರಲ್ಲ ಬಾಯಿ ಹುಣ್ಣು ಆಗುವಂಥದ್ದು ಬಾಡಿ ಹೀಟಾದರೆ ಇದೆಲ್ಲ ವಿಪರೀತವಾಗಿ ಕಾಡಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಬಾಡಿ ಹೀಟನ್ನು ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಒಂದು ಅದ್ಭುತ ಮನೆಮದ್ದು ಇದು. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಗೋಂದ್ ಕತೀರ ಅಂತ ಹೇಳಿ ಕರೀತಾರೆ. ನಾವು ಅಂಟು ಅಂತೇಳಿ ಏನು ಬಳಸ್ತೀವಲ್ಲ ಖಂಡಿತವಾಗ್ಲೂ ಅದಲ್ಲ, ಅಂಟು ಅಂದ್ರೇ ಬೇರೆ, ಇದನ್ನು ಗೋಂದ್ ಕತೀರ ಅಂಥೇಳಿ ಕರೀತಾರೆ. ಇದು ವೇಟ್ ಲಾಸನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಇಮ್ಯುನಿಟಿಯನ್ನು, ನಮ್ಮ ಒಂದು ಎನರ್ಜಿಯನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಲ್ಲದೇ ಬಾಡಿ ಹೀಟನ್ನು ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಒಂದು ಅದ್ಭುತವಾದಂಥ ಮೆಡಿಸನ್ ಅಂತಲೇ ಹೇಳ್ಬೋದು ಈ ಒಂದು ಗೋಂದ್ ಕತೀರ. ನೋಡಿ, ಈ ರೀತಿಯಾಗಿ ಇರುತ್ತೆ. ಇದು ನಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ, ಜೊತೆಗೆ ಆನ್ಲೈನಲ್ಲಿ ಕೂಡ ಈಗ ಸಿಗುತ್ತೆ, ಅಲ್ಲಿಂದ ಕೂಡ ನೀವು ತರಿಸ್ಕೋಬೋದು. ನಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಚಮತ್ಕಾರಿ ಪದಾರ್ಥ ಅಂತಲೇ ಹೇಳ್ಬೋದು. ನೋಡಿ, ಒಂದು 5-6 ಪೀಸ್ಗಳನ್ನು ನಾನು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅಂದರೆ ಇದನ್ನು ಒಂದು 8-10 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೋಬೇಕು. ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು. ನಾವು ಎಷ್ಟು ನೀರನ್ನು ಹಾಕ್ತೀವೋ ಅಷ್ಟು ಇದು ಅರಳ್ತಾ ಹೋಗುತ್ತೆ. ನೋಡಿ, ಒಂದು 8-10 ಗಂಟೆಗಳ ಕಾಲನಾದರೂ ಚೆನ್ನಾಗಿ ಈ ರೀತಿ ನೆನೆಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅರಳತ್ತೆ. ಇನ್ನು ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡೋದು ಅಂತೇಳಿ ನೋಡೋದಾದರೆ, ನೋಡಿ, ಈ ರೀತಿ 1 ಗ್ಲಾಸ್ ನೀರಿಗೆ 2 ಟೀಸ್ಪೂನ್ ಆಗುವಷ್ಟು ಈ ಒಂದು ಗೋಂದ್ ಕತೀರವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕೂಡ ಕುಡಿಬೋದು. ಇಲ್ಲ, ಸ್ವಲ್ಪ ಇದು ರುಚಿಯಾಗಿರಬೇಕು ಕುಡಿಯೋದಕ್ಕೂ ಸಹ ಅಂತಂದರೆ, ನಾನಿಲ್ಲಿ ತೋರಿಸುವಂಥ ವಿಧಾನದಲ್ಲಿ 1 ಅಥವಾ 2 ನೀವು ಪ್ರತಿನಿತ್ಯ ಮಾಡ್ತಾ ಬರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸಾಕಷ್ಟು ಆರೋಗ್ಯದ ಉಪಯೋಗವನ್ನು ನಾವು ಪಡೀಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮೊದಲಿದಾಗಿ ನಾನಿಲ್ಲಿ ಒಂದು ಬೌಲಿಗೆ 2 ಟೀಸ್ಪೂನ್ ಆಗುವಷ್ಟು ಕಾಮ್ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸನ್ನು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು 2-3 ಗಂಟೆಗಳ ಕಾಲ ನೆನೆಸ್ಕೋತಾ ಇದ್ದೀನಿ. ನೋಡಿ, ಒಂದು 3-4 ಗಂಟೆಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆನೆದುಕೊಂಡಿದೆ ಅಂಥೇಳಿ. ಮೊದಲನೇ ಪಾನೀಯವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ನೋಡಿ, ನಾನಿಲ್ಲಿ 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ, ಅದರೊಟ್ಟಿಗೆ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಜೇನುತುಪ್ಪ ಕೂಡ ಇಲ್ಲಿ ಸೇರಿಸ್ಕೋಬೋದು. ನಂತರ 1/2 ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಇದು ಈ ಒಂದು ಬೇಸಿಗೆನಲ್ಲಿ ದೇಹಕ್ಕೆ ಒಂದು ಆಯಾಸ ಸುಸ್ತು ಏನು ಹೆಚ್ಚಾಗಿ ಆಗ್ತಾಯಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ನಾವು ನೆನೆಸಿಟ್ಕೊಂಡಿರುವಂಥ ಈ ಒಂದು ಕಾಮ್ ಕಸ್ತೂರಿ ಬೀಜ ಏನಿತ್ತು ಅದನ್ನು 1/2 ಟೀಸ್ಪೂನ್ ಆಗುವಷ್ಟು ಇದರೊಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಮೊದಲೇ ನೆನೆಸಿಟ್ಕೊಂಡಿರೋವಂಥ ಈ ಒಂದು ಗೋಂದ್ ಕತೀರ ಏನಿತ್ತು ಇದನ್ನು ನಾನಿಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ಇದಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಸಬ್ಜಾ ಸೀಡ್ಸನ್ನು ಕೂಡ ಬಳಸಿದ್ದೀವಿ, ಅದು ಕೂಡ ಅಷ್ಟೇ ಬಾಡಿ ಹಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಆಯಾಸ ಸುಸ್ತು ಏನಾಗ್ತಾ ಇರತ್ತೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಎಲ್ಲನೂ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಬೇಸಿಗೆಗಾಲಕ್ಕೆ ಇದು ಒಂದು ಅತ್ಯುತ್ತಮವಾದಂಥ ಪಾನೀಯ ಅಂತಲೇ ಹೇಳ್ಬೋದು. ಇದನ್ನು ಕುಡಿಯೋದ್ರಿಂದ ಬಾಡಿ ಹೀಟನ್ನು ತಕ್ಷಣದಲ್ಲೇ ಕಡಿಮೆ ಮಾಡುತ್ತೆ. ಕಣ್ಣು ಉರಿ ಬರ್ತಾ ಇರುತ್ತೆ, ಪಾದಗಳು ಉರಿ ಆಗ್ತಾ ಇರುತ್ತೆ, ಹೊಟ್ಟೆ ಉರಿ ಆಗ್ತಾ ಇರುತ್ತೆ, ಜೊತೆಗೆ ಉರಿ ಮೂತ್ರದ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಒಂದು ಪಾನೀಯ. ಇನ್ನು 2ನೇ ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ನೋಡಿ, ನಾನಿಲ್ಲಿ 1 ಗ್ಲಾಸಿಗೆ 1/2 ಟೀಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿರುವಂಥ ಈ ಒಂದು ಕತೀರವನ್ನು ಹಾಕ್ತಾ ಇದ್ದೀನಿ.
ನಂತರ ನಾನಿಲ್ಲಿ ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಜೀರಿಗೆ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಹಾಕಿರೋಂಥ ಉಪ್ಪು ಮತ್ತು ಜೀರಿಗೆ ಪುಡಿ ನೀಟಾಗಿ ಮಿಕ್ಸ್ ಆಗಲಿ ಅಂಥೇಳಿ. ಇದರೊಟ್ಟಿಗೆ ನಾನಿಲ್ಲಿ ಮಜ್ಜಿಗೆನ ಸೇರಿಸ್ಕೋತಾ ಇದ್ದೀನಿ. ಅಂದರೆ ಮೊಸರೇನಿರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿಬಿಟ್ಟು ಮಿಕ್ಸಿನಲ್ಲಿ ಒಂದು 2 ರೌಂಡ್ ಮಾಡಿದ್ರೆ ಮನೆಯಲ್ಲೇ ಮಜ್ಜಿಗೆ ಕೂಡ ರೆಡಿಯಾಗುತ್ತೆ. ಈ ರೀತಿ ಮಾಡಿಟ್ಕೊಂಡಿರುವಂಥ ಮಜ್ಜಿಗೆನ ನಾನಿಲ್ಲಿ ಇದರೊಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಮಜ್ಜಿಗೆನ ಈ ಒಂದು ಬೇಸಿಗೆಗಾಲದಲ್ಲಿ ನಾವು ಹೆಚ್ಚಾಗಿ ಕುಡಿಯೋದ್ರಿಂದ ಬಾಡಿ ಹಿಟ್ಟನ್ನು ತಕ್ಷಣದಲ್ಲೇ ಕಡಿಮೆ ಮಾಡುತ್ತೆ. ಜೊತೆಗೆ ನಾವಿಲ್ಲಿ ಜೀರಿಗೆ ಕೂಡ ಸೇರಿಸ್ಕೊಂಡು ಇರೋದ್ರಿಂದ ಇದು ದೇಹದ ಉಷ್ಣಾಂಶವನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ ನಾನಿಲ್ಲಿ ಎಳ್ನೀರನ್ನು ತಗೋತಾ ಇದ್ದೀನಿ. ಒಂದು ಗ್ಲಾಸ್ಗೆ ನಾವು ಮೊದಲೇ ನೆನೆಸಿಟ್ಕೊಂಡಿರೋಂಥ ಕತೀರವನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 2 ಟೀಸ್ಪೂನ್ ಆಗೋಷ್ಟು ಈ ಒಂದು ಗೋಂದ್ ಕತೀರ ಎಣ್ಣೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಎಳ್ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ತೆಗೆದಿಟ್ಕೊಂಡಿರುವಂಥ ಎಳೆನೀರನ್ನು ಸೇರಿಸ್ಕೋತಾ ಇದ್ದೀನಿ. ನಂತರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿತ್ತು ಅಂದರೆ ಇದರೊಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆ ಪುಡಿ ಮಾಡಿಬಿಟ್ಟು ಸೇರಿಸ್ಕೋಬೋದು, ಅಥವಾ ಎಳ್ನೀರೇ ಸಿಹಿ ಇರುತ್ತೆ ಬೇಡ ಅಂತಂದರೆ ಅದನ್ನು ಹಾಗೆ ಕೂಡ ಕುಡಿಬೋದು. ನಾನಿಲ್ಲಿ ಒಂದು 1/2 ಟೀಸ್ಪೂನ್ ಆಗುವಷ್ಟು ಬಿಳಿ ಕಲ್ಲು ಸಕ್ಕರೆ ಏನು ಬರುತ್ತೆ ಅದನ್ನು ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಆ ಒಂದು ಕಲ್ಲು ಸಕ್ಕರೆ ಪೌಡರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಎಳ್ನೀರನ್ನು ಬೇಸಿಗೆಗಾಲದಲ್ಲಿ ನಾವು ಹೆಚ್ಚಾಗಿ ಕುಡಿಯೋದ್ರಿಂದ ಬಾಯಿ ಹುಣ್ಣು ಏನು ಹೆಚ್ಚಾಗ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ಪಾದಗಳು ಜೊತೆಗೆ ಕೈ ಕಾಲುಗಳು ಸಿಪ್ಪೆ ಕೀಳ್ತಾ ಇರುತ್ತೆ, ಒಡಿತಾ ಇರುತ್ತೆ, ಆ ಒಂದು ಸಮಸ್ಯೆ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬಾಡಿ ಹಿಟ್ಟನ್ನು ಕಡಿಮೆ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು 4ನೇದಾಗಿ ನಾನಿಲ್ಲಿ 1 ಗ್ಲಾಸ್ ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ಬಿಸಿ ಇರಬಾರ್ದು, ತಣ್ಣಗಿರೋಂಥ ಹಾಲನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಂತರ ಅದರೊಟ್ಟಿಗೆ 1 ಟೀಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ನೆನೆಸಿರುವಂಥ ಗೋಂದ್ ಕತೀರ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಬೆಲ್ಲದ ಬದಲಿಗೆ ಸಕ್ಕರೆ ಪುಡಿ, ಅಂದರೆ ಕಲ್ಲು ಸಕ್ಕರೆ ಪೌಡರ್ ಏನಿರುತ್ತೆ ಅದನ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ಇನ್ನು ಕಲ್ಲು ಸಕ್ಕರೆ ಕೂಡ ಅಷ್ಟೇ, ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ. ಕಣ್ಣುರಿ, ಕೈಕಾಲು ಉರಿ, ಹೊಟ್ಟೆ ಉರಿ ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಸುಸ್ತು, ಆಯಾಸ, ವಿಪರೀತ ನಿದ್ರಾಹೀನತೆ ಏನು ಕಾಡ್ತಾ ಇರುತ್ತೆ ಅದರ ನಿವಾರಣೆಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಕಲ್ಲು ಸಕ್ಕರೆ. ಪ್ರತಿದಿನ ಹಾಲು ಕುಡಿಯುವಂಥ ಅಭ್ಯಾಸ ಇದೆ ಅಂದರೆ ಖಂಡಿತವಾಗಲೂ 1 ಲೋಟ ಹಾಲನ್ನು ಈ ರೀತಿಯಾಗಿ ನೀವು ಕುಡಿತಾ ಬನ್ನಿ. ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ. ಇನ್ನು ಇದ್ಯಾವುದು ಬೇಡ, ನಾವು ಹಾಗೆಯೇ ಈ ಒಂದು ಗೋಂದ್ ಕತೀರವನ್ನು ಸೇವಿಸ್ತೀವಿ ಅಂದರೆ 1 ಲೋಟ ನೀರಿಗೆ 1/2 ಟೀಸ್ಪೂನ್ ಆಗುವಷ್ಟು ಗೋಂದ್ ಕತೀರವನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಕೂಡ ನೀವು ಕುಡಿಬೋದು. ಹೀಗೆ ಈ ಒಂದು ಬೇಸಿಗೆಗಾಲದಲ್ಲಿ ನಾವು ಸಾಧ್ಯ ಆದಷ್ಟು ಈ ರೀತಿ ಗೋಂದ್ ಕತೀರದ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನು ನೀಡ್ತಾ ಹೋಗುತ್ತೆ. ನಿದ್ರಾಹೀನತೆ, ರಕ್ತಹೀನತೆ ಸಮಸ್ಯೆ, ಜೊತೆಗೆ ಕೈಕಾಲು ಜೋಮ್ ಹಿಡಿತಾ ಇರುತ್ತೆ, ಕೈಕಾಲುಗಳ ಸೆಳೆತ ಹೆಚ್ಚಾಗ್ತಾ ಇರುತ್ತೆ, ಈ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.